श्रीराम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। विदेहापरिचालवूनी प्रपंच मुमुक्षुजनालागी अध्यात्मचर्चा करोनि बहुलोकजे मेलवीति। नमस्कारत्या ब्रह्म चैतन्यमूर्ति अलंकापुरी पुण्यभूमि पवित्र तिथे नांदतो ज्ञान राजा सुपात्र तया आठवीता महापुण्यराशि। नमस्कार माधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 13 क्षेत्र क्षेत्रज्ञ विभाग योग संपुट 24 तेगा किरीटी मन या बोला नाही आन आता विषयाभिधान भेद वायके। अर्जुन इदे आगिरुवद मनवु ಇದರಲ್ಲಿಲ್ಲ ಸಂಶಯದ ಲೇಷವು ಈಗ ಇಂದ್ರಿಯ ಮತ್ತು ವಿಷಯಗಳ ಹೆಸರು ಹೇಳುವೆವು ಹಾಗೂ ಅವುಗಳ ಭೇದ ಹೇಳುವೆ ಕೇಳು. ಅರ್ಜುನ ಇದೇ ಆ ಮನಸ್ಸಾಗಿರುತ್ತದೆಂಬುದರಲ್ಲಿ ಸಂಶಯದ ಲೇಷವಿಲ್ಲ. ಈಗ ನಾನು ಇಂದ್ರಿಯಗಳ ಹಾಗೂ ವಿಷಯಗಳ ಹೆಸರು ಹಾಗೂ ಅವುಗಳಲ್ಲಿಯ ಭೇದಗಳನ್ನು ಕುರಿತು ಹೇಳುತ್ತೇನೆ ಕೇಳು. ತರಿ ಸ್ಪರ್ಶುವಾಣಿ ಶಬ್ದು ರೂಪ ರಸ ಗಂಧು ಆ ವಿಷಯೋ ಪಂಚವಿಧು ಜ್ಞಾನೇಂದ್ರಿಯಾಂಚ. ಅವೇ ಆಗಿರುವವು ಸ್ಪರ್ಶ ಹಾಗೂ ಶಬ್ದ ರೂಪರಸ ಹಾಗೂ ಗಂಧ. ಈ ರೀತಿಯಾಗಿ ವಿಷಯ 5 ವಿಧ ಜ್ಞಾನೇಂದ್ರಿಯಗಳ. ಅದೇ ರೀತಿ ಜ್ಞಾನೇಂದ್ರಿಯಗಳ 5 ವಿಷಯಗಳಿರುತ್ತವೆ. ಅವು ಯಾವುವು ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಹಾಗೂ ಗಂಧ. ಈ 5 ಜ್ಞಾನೇಂದ್ರಿಯಗಳ ವಿಷಯಗಳು. ಯಹಿಂಚಿ ಪಾಚೌ ದ್ವಾರಿ ಜ್ಞಾನಾಸಿ ಧಾವ ಬಾಹೇರಿ ಜೈಸಾ ಕಾ ಹಿರವೇ ಚಾರಿ ಭಾಂಬಾವೇ ಪಶು. ಇವೇ 5 ದ್ವಾರಗಳಿಂದ ಜ್ಞಾನ ಹೊರಗೆ ಧಾವಿಸುವುದವುಗಳಿಂದ. ಹಸಿರು ಹುಲ್ಲು ನೋಡುವುದರಿಂದ ದನಗಳು ಧಾವಿಸುವಂತೆ. ದನಗಳನ್ನು ಅರಣ್ಯದಲ್ಲಿ ಮೇಯಲು ಬಿಟ್ಟಾಗ ಅವು ಎಲ್ಲಿಯಾದರೂ ಹಸಿರು ಹುಲ್ಲು ಇರುವುದನ್ನು ನೋಡಿದವೆಂದರೆ ಆ ಹುಲ್ಲಿನ ಕಡೆಗೆ ಅತ್ಯಂತ ಆತುರತೆಯಿಂದ ಓಡುತ್ತವೆ. ಅದರಂತೆ ಈ 5 ಜ್ಞಾನೇಂದ್ರಿಯಗಳ ಮೂಲಕ ಜ್ಞಾನವು ಅತ್ಯಂತ ಆತುರತೆಯಿಂದ ಹೊರಗೆ ಧಾವಿಸುತ್ತಿರುತ್ತದೆ. ಮಗ ಸ್ವರವರ್ಣ ವಿಸರ್ಗು ಅಥವಾ ಸ್ವೀಕಾರ ತ್ಯಾಗು ಚಂಗ್ರಮಣ ಉತ್ಸರ್ಗು ವಿಣಮೂತ್ರಾತ. ಸ್ವರವ್ಯಂಜನ ಹಾಗೂ ವಿಸರ್ಗಗಳ ಉಚ್ಚಾರವು ಅಲ್ಲದೆ ಸ್ವೀಕಾರ ಮತ್ತು ತ್ಯಾಗವು ನಡೆದಾಡುವುದು ಹಾಗೂ ಉತ್ಸರ್ಗವು ಮಲಮೂತ್ರಗಳ ನಾಲಿಗೆಯಿಂದ ಸ್ವರ ವ್ಯಂಜನ ಹಾಗೂ ವಿಸರ್ಗಗಳ ಉಚ್ಚಾರವಾಗುತ್ತದೆ. ಅಲ್ಲದೆ ಕೈಯಿಂದ ಸ್ವೀಕಾರ ಮತ್ತು ತ್ಯಾಗ ಮಾಡಲಾಗುತ್ತದೆ. ಅದೇ ರೀತಿ ಕಾಲಿನಿಂದ ನಡೆದಾಡುವ ಕ್ರಿಯೆ ನಡೆಯುತ್ತದೆ. ಇದೂ ಅಲ್ಲದೆ ಗುದದ್ವಾರ ಹಾಗೂ ಮೂತ್ರದ್ವಾರಗಳಿಂದ ಮಲಮೂತ್ರಗಳ ವಿಸರ್ಜನೆಯಾಗುತ್ತದೆ. ಹೇ ಕರ್ಮೇಂದ್ರಿಯಾಂಚೆ ಪಾಚ ವಿಷಯಗ ಸಾಚ ಜೇ ಬಾಂಧೋನಿಯ ಮಾಚ ಕ್ರಿಯಾಧಾವ. ಕರ್ಮೇಂದ್ರಿಯಗಳಿರುವವು 5 ಮೇಲೆ ಹೇಳಿದವುಗಳೇ ಇವುಗಳ ವಿಷಯವಾಗಿದ್ದು ಇವುಗಳ ಆಧಾರದಿಂದಲೇ ನಡೆಯುವುದು ದೇಹದ ಕ್ರಿಯೆಗಳೆಲ್ಲ. ದೇಹದಲ್ಲಿ 5 ಕರ್ಮೇಂದ್ರಿಯಗಳಿರುವವು ಮೇಲೆ ಹೇಳಿದವುಗಳೇ ಇವುಗಳ ಕಾರ್ಯ ಅಥವಾ ವಿಷಯಗಳಾಗಿರುವವು. ದೇಹದ ಎಲ್ಲ ಕ್ರಿಯೆಗಳು ಇವುಗಳ ಆಧಾರದಿಂದಲೇ ನಡೆಯುತ್ತಿರುವವು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.
Mm-hmm.